ಮಡಿಕೇರಿ ತಾಲೂಕಿನ ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಮೇ 7ರಂದು ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಗೋವಿಂದ ಸ್ವಾಮಿ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದಲ್ಲಿ ಧ್ವಜಾರೋಹಣ, 6:30ಕ್ಕೆ ಗಣಪತಿ ಹೋಮ, 7:30ಕ್ಕೆ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ, ನಂತರ ತೀರ್ಥ ಸ್ನಾನ, 9:20ಕ್ಕೆ ಕಳಸ ಪೂಜೆ, ನೈವೇದ್ಯ ಪ್ರಸಾದ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. 11:45ಕ್ಕೆ ದೇವಸ್ಥಾನದ ಆವರಣದ ಸುತ್ತ ದೇವಿಯ ರಥೋತ್ಸವ ನಡೆಯಲಿದೆ. ಸಹಸ್ರಾರು ಭಕ್ತರು ದೇವಿಯ ರಥವನ್ನು ಎಳೆಯಲಿದ್ದಾರೆ. ನಂತರ ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ನಡೆಯಲಿದೆ ಎಂದು ತಿಳಿಸಿದರು. 12:00 ಅನ್ನದಾನದ ಬಳಿಕ ತಾಯಿಯ ದರ್ಶನ, 6:00 ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪಾರಾಧನೆ, 9:00 ಅನ್ನದಾನ ಸೇವೆ, ದೇವಿಯ ದರ್ಶನ ಹಾಗೂ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ದೇವಾಲಯಕ್ಕೆ ಆಗಮಿಸುವ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ನೀಡಲಾಗುತ್ತದೆ ಎಂದು ಧರ್ಮದರ್ಶಿಗಳು ಮಾಹಿತಿ ನೀಡಿದರು. ಈಗಾಗಲೇ ತುಂಬ 76 ವರ್ಷ 77 ವರ್ಷ ನಡೀತಾ ಇದೆ ಈ ದೇವಸ್ಥಾನ ಸ್ಥಾಪನೆ ಆಗಿ. ಇವತ್ತು ತುಂಬ ಹೆಚ್ಚಿನ ಮಟ್ಟಿಗೆ ಬೆಳೆದಿದೆ. ಸಾಲದಕ್ಕೆ ತಾಯಿ ಒಂದು ಆಶೀರ್ವಾದ ಪಡೀಲಿಕ್ಕೆ ನಮ್ಮ ಕೊಡಗಿನ ಒಂದು ಎಲ್ಲ ಸಾಮಾನ್ಯ ತಾಯಿ ಒಂದು ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ. ಜೊತೆಗೆ ನಮ್ಮ ಕೊಡಗಲ್ಲದೆ ಮೈಸೂರು, ಮಂಗಳೂರು ಹೀಗೆ ಹೊರಗಡೆ ರಾಜ್ಯ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ತಮಿಳುನಾಡು ಕೂಡ ಬರ್ತಾರೆ. ಹಾಗೆ ಮತ್ತೆ ತಮಿಳುನಾಡು ಮತ್ತು ಆಂಧ್ರ ಈ ಥರದ್ದು ಕೂಡ ನಮ್ಮ ಈಗ ಹೆಚ್ಚಿನ ಮಟ್ಟಿಗೆ ವೃತ್ತಿಯಾದಿಗಳು ಬರ್ತಿದ್ದಾರೆ. ಅಯ್ಯನ ತಾಯಿ ಸಹಾಯದಿಂದ ನಮ್ಮಲ್ಲಿ ಅನ್ನ ಒಂದು ಸಂತರ್ಪಣವನ್ನು ನಾವು ದೇವಸ್ಥಾನ ನಡೀತಾ ಇದ್ದೀವಿ. ಪ್ರತಿ ದಿವಸ ಪೂಜೆ, ವಾರದಲ್ಲಿ 4 ದಿವಸ ಪೂಜೆ ಆಗುತ್ತೆ ದೇವಿ ದರ್ಶನ. ಅದರಲ್ಲಿ ಪ್ರತಿ ದಿವಸವೂ ಕೂಡ ನಾವು ಅನ್ನ ಸಂತರ್ಪಣೆ ಆಗ್ತದೆ. ಭಕ್ತಾದಿಗಳು ಮಾಡಿದ್ರು ಮಾಡಿಸ್ತಾ ಇರ್ತಾರೆ, ಅಥವಾ ಇಲ್ಲದ ದೇವಸ್ಥಾನ ವತಿಯಿಂದಲೂ ಕೂಡ ನಾವು ಮಾಡಿಸ್ತೀವಿ. ಹಾಗೆ ಮತ್ತೆ ಪಾಠ ಕೊಡೋದರು ಮತ್ತು ಅವರೆಲ್ಲ ಇರುತ್ತ ಹೂ ಅಲಂಕಾರ, ಮತ್ತೆ ಭಕ್ತಾದಿಗಳು ಸಾಮಗ್ರಿಗಳು ತಂದುಕೊಂಡು ಕೊಡ್ತಾರೆ, ಅದನ್ನು ಉಪಯೋಗಿಸ್ಕೊಡ್ತೀವಿ ನಾವು. ಮತ್ತೆ ಪಾಠ ಕೊಡೋದು ಹೆಚ್ಚಿನ ಮಟ್ಟಿಗೆ ಹೂ ಅಲಂಕಾರ ಮಾಡ್ತಾರೆ. ಹಾಗೆ ಇನ್ನು ತಾಯಿಯ ಸೇವೆಗೆ ಎಲ್ಲರೂ ಭಕ್ತಾದಿಗಳು ಬಂದು ತಾಯಿಯ ಒಂದು ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ರಥೋತ್ಸವ ಸ್ವೀಕರಿಸಿ ತಾಯಿ ಆಶೀರ್ವಾದ ಪಡಿಬೇಕಂತ ನಮ್ಮ ಒಂದು ಆಸೆ ಉದ್ದೇಶ. ನಮ್ಮಲ್ಲಿ ಬೆಳಗಿನ ಜಾವ ತಾಯಿಯ ಒಂದು ಜಾತ್ರೆ ಪ್ರಾರಂಭ ಆಗೋದು ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮ, 6 ಗಂಟೆ ಗಣಪತಿ ಹೋಮ ಆಗುತ್ತೆ. 6:30ಕ್ಕೆ ಹೂವ ಧ್ವಜಾರೋಹಣ ಆಗುತ್ತೆ. ಮತ್ತು 7 ಗಂಟೆಗೆ ದೇವಿಯಲ್ಲಿ ಅಭಿಷೇಕ, ಹೂ ಅಲಂಕಾರ ಇತ್ಯಾದಿ ಇತ್ಯಾದಿ ನಮ್ಮ ನಡೆಯುತ್ತದೆ. 9 ಗಂಟೆಗೆ ಕಳಸ ಪೂಜೆ ನಡೆಯುತ್ತದೆ ಮತ್ತು ನೈವೇದ್ಯ ಪ್ರಸಾದ ನಡೆಯುತ್ತದೆ. 11 ಗಂಟೆಗೆ ದೇವಿಯ ರಥೋತ್ಸವ, ಅಂದರೆ 11 ಅಂದರೆ 12 ಆಗುತ್ತೆ. ಯಾಕಂದ್ರೆ ನಾವು ಮುಂದಲೇ 1 ಗಂಟೆ ಮೊದಲೇ ಹೇಳ್ಕೊಂಡಿರ್ತೀವಿ. ಅದು ಆ ವಿಗ್ರಹಗಳೆಲ್ಲ ಕೂಸಿ ಆವಾಗ 11:00 ಆಗುತ್ತೆ. ಆ ಸಮಯದಲ್ಲಿ ದೇವಸ್ಥಾನದ ಆವರಣದಲ್ಲಿ ಈ ರಥೋತ್ಸವ ನಡೀತಾ ಇದೆ. ಅದು ಆ ರಥವನ್ನು ಎಳಿಬೇಕಾದ್ರೆ ಒಂದು ತೀರ್ಥಸ್ನಾನ ಮಾಡ್ಕೊಳ್ತಾರೆ. ಒಂದು ಪದ್ಧತಿ ಇದೆ, ಬಿಳಿ ಪಂಚ ಮತ್ತು ಒಂದು ಕೆಂಪು ಸ್ಟೌಲನ್ನು ಹಾಕೊಂಡು ಅವರು ಎಳಿಲೇಬೇಕು ಅನ್ನೋ ಒಂದು ಪದ್ಧತಿ ಮಾಡ್ತಾರೆ. ಅದೇ ಥರ ತುಂಬ ಸೇವಕರು ಆ ರೀತಿ ಬಂದು ತಾಯಿಯ ವ್ರತವನ್ನು ಎಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. 12:30ವರೆಗೆ ಅನ್ನದಾನ ಆಗುತ್ತೆ. ಮತ್ತೆ 12 ಆದ ತಕ್ಷಣ ತಾಯಿಯ ದರ್ಶನ, ಅಂದರೆ ಎಲ್ಲ ಭಕ್ತಾದಿಗಳು ತಾಯಿ ದರ್ಶನ ಕೊಟ್ಟು ಮತ್ತೆ ಸುಮಾರು ಒಂದು 6 ಗಂಟೆಯಿಂದ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು. ಅದೇಂದ್ರೆ ಬೇರೆ ಭಕ್ತರು ಕೂಡ ಮಕ್ಕಳು ಮಾಡ್ತಾರೆ. ಜೊತೆಗೆ ನಮ್ಮ ಸುತ್ತಮುತ್ತಲಿನ ಆವರಣದಲ್ಲಿರುವಂಥವ್ರು ಎಲ್ಲ ತುಂಬ ಆಸೆ ಏನಂದ್ರೆ ಮಕ್ಕಳಿಗೆಲ್ಲ ಈ ತಾಯಿ ಸ್ಥಳ ಇರುತ್ತೆ, ಒಂದು ಪ್ರಯೋಗ ಕೊಡಬೇಕು, ನಾವು ಸಮೇತ ದರ್ಶನ ಮಾಡಬೇಕನ್ನೋ ಒಂದು ಆಸೆ. ಇದರಿಂದ ಹೆಚ್ಚಿನ ಭಕ್ತರು ಬರ್ತಾರೆ. ಮತ್ತೆ ನಂತರ ನಾವೇನು ಮಾಡ್ತೇವೆ ಅಂದ್ರೆ ಪ್ರತಿ ವರ್ಷ ಈ ಮಕ್ಕಳಿಗೆ ಈ ಬುಕ್ಕುವಿಂದ ನಾನು ಮಾಡೋಂಥ ಬದ್ಧತೆ ತುಂಬ ವರ್ಷದಿಂದ ನಾನು ನಡ್ಕೊಬರ್ತಿದ್ವಿ. ಕಳೆದ ವರ್ಷ ಕೊಡಲಿಲ್ಲ, ಯಾಕೆಂದ್ರೆ ಕಳೆದ ವರ್ಷ ಈ ಎಲೆಕ್ಷನ್ ಇರೋದ್ರಿಂದ ನಾವು ಕೊಡಲಿಲ್ಲ ಅದನ್ನು. ಹಾಗೆ ಈ ವರ್ಷನೂ ಕೂಡ ಮಕ್ಕಳಿಗೆ
ಆಡಳಿತ ಮಂಡಳಿ ಸದಸ್ಯ ಸಚಿನ್ ಮಾತನಾಡಿ, ರಥೋತ್ಸವದಲ್ಲಿ ಭಕ್ತರು ದೇವಿಯ ರಥವನ್ನು ಎಳೆದರೆ 15 ವರ್ಷದೊಳಗಿನ 50ಕ್ಕೂ ಹೆಚ್ಚು ಹೆಣ್ಮಕ್ಕಳು ಕಳಸ ಹೊತ್ತು ರಥದೊಂದಿಗೆ ಸಾಗಲಿದ್ದಾರೆ ಎಂದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು. ಹಾಗೆ ಎಲ್ಲ ಸಾರ್ವಜನಿಕರಿಗೂ ನಾವು ಆಹ್ವಾನಿಸಿ ಎಲ್ಲರೂ ಭಕ್ತಾದಿ ದೇವರಿಗೆ ಕಾತರರಾಗಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಜಾತ್ರೆ ದಿವಸ ನಮ್ಮದು ವಿಶೇಷ ಏನೆಂದರೆ ರಥ ಎಳೆಯುವ ಕಾರ್ಯಕ್ರಮ 11:30 ಸ್ಟಾರ್ಟ್ ಆಗುತ್ತೆ. ರಥ ಎಳೆಯುವ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ವಯಸ್ಸು 15-20 ಸಣ್ಣ ಮಕ್ಕಳು 15 ಒಳಗಿರೋ ಸಣ್ಣ ಮಕ್ಕಳಿಗೆ ನಾವು ಕಳಸ ಹೊತ್ಕೊಂಡು ಜಾತ್ರೆ ತೇರು ಎಳೆಯಬೇಕಾದ್ರೆ ಒಂದು 50-100 ಹೆಣ್ಣು ಮಕ್ಕಳು ಮುಂದೆ ತೆರಳುತ್ತಾರೆ. ಇದೊಂದು ವಿಶೇಷ. ಹಾಗೆ ನಮ್ಮಲ್ಲಿ ಏನು ಅಂದರೆ 52ನೆಯ ಎತ್ತರದ ಶಿವ ಮೂರ್ತಿ ಇದೆ. ಹಾಗೆ ಕಾಶಿಯಿಂದ ತಂದ ಲಿಂಗ ನಮ್ಮ ವೀರೇಂದ್ರ ಹೆಗ್ಡೆ ಸ್ವಾಮಿಗಳಿಂದ ಸ್ಥಾಪನೆ ಆಗಿದೆ. ಎಲ್ಲ ಜಾತ್ರೆಗೆ ಬಂದು ಸಹಕರಿಸಿ ಅಂತ ಕೇಳಿಕೊಂಡಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಕಿರಣ್ ಕುಮಾರ್, ಪ್ರಶಾಂತ್ ಮತ್ತು ಭಕ್ತರಾದ ಚುಮ್ಮಿ ದೇವಯ್ಯ ಹಾಜರಿದ್ದರು.